नमस्कार वीक्षकरे रिव्यू चानल स्वागत नानु सौख्य गांवकर माजी मुख्यमंत्री सिद्धरामय्यनवरु भावुकरागिद्दारे अवरु भावुकरागि आडिद मातुगळु अभिमानिगळन्न सेळेदिदे हागाद्रे इष्टु गद्गदितरागिद्दि याके ಇನ್ನೇನು ಮೂರು ನಾಲ್ಕು ದಿನ ಬರ್ತ್ಡೇ ಬರ್ತಾ ಇದೆ. 75ನೇ ವರ್ಷದ ಹುಟ್ಟುಹಬ್ಬ ಅಮೃತ ಮಹೋತ್ಸವ ಸಿದ್ದರಾಮೋತ್ಸವಕ್ಕೆಲ್ಲ ಸಿದ್ಧತೆಗಳಾಗ್ತಿದೆ ಭರ್ಜರಿಯಾಗಿ. ಆವತ್ತೇನೋ ಇಂತಹ ಭಾವುಕ ಭಾಷಣವನ್ನು ನಾವು ನಿರೀಕ್ಷೆ ಮಾಡಬಹುದಪ್ಪ. ಆದರೆ ಇವತ್ತು ಸಿದ್ದರಾಮಯ್ಯನವರು ಇಷ್ಟೊಂದು ಗದ್ಗದಿತರಾಗುವಂಥದ್ದು ಏನು ನಡೀತು ಈ ಘಟನೆಯ ಬಗ್ಗೆ, ಸಿದ್ದರಾಮಯ್ಯನವರ ಜನಪ್ರಿಯತೆ ಎಷ್ಟಿದೆ ಈ ಕ್ಷಣದಲ್ಲೂ ಅನ್ನೋದನ್ನು ಎತ್ತಿ ತೋರಿಸಿದ ಈ ಘಟನೆ ಬಗ್ಗೆ ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ, ಸಾಮಾನ್ಯವಾಗಿ ಸ್ವಂತ ಊರಲ್ಲೋ ತವರಲ್ಲೋ ರಾಜ್ಯದಲ್ಲೋ ಸಿಕ್ಕಾಪಟ್ಟೆ ಜನ ಸೇರ್ತಾರೆ, ಒಬ್ಬ ನಾಯಕನಿಗೆ ಶಿಳ್ಳೆ ಚಪ್ಪಾಳೆ ಘೋಷಣೆ ಬೀಳುತ್ತೆ ಅಂದರೆ ಅದು ಅಂಥ ದೊಡ್ಡ ವಿಚಾರ ಆಗಲಿಕ್ಕಿಲ್ಲ. ಕೆಲವೊಮ್ಮೆ ಜನ ಸೇರ್ತಾರೆ, ಕೆಲವೊಮ್ಮೆ ಜನರನ್ನು ಸೇರಿಸ್ತಾರೆ, ರಾಜಕಾರಣಿಗಳಿಗೆ ಇದು ಮಾಮೂಲು. ಆದರೆ ಸಿದ್ದರಾಮಯ್ಯನವ್ರಿಗೆ ಅತ್ಯಂತ ಭಾವುಕ ಕ್ಷಣ ಒಂದು ಅನಿರೀಕ್ಷಿತವಾಗಿ ಎದುರಾಗಿತ್ತು. ಹಾಗಾಗಿ ಬಹಳ ಗದ್ಗದಿತರಾಗಿ ಕೆಲವು ಮಾತುಗಳನ್ನು ಆಡಿದ್ದಾರೆ. ಎಲ್ಲಿ ಅಂತ ಕೇಳಿದರೆ ತಮಿಳುನಾಡು ಪ್ರವಾಸವನ್ನು ಕೈಗೊಂಡಿದ್ದಾರೆ ಸಿದ್ದರಾಮಯ್ಯನವರು. ಅಲ್ಲೊಂದು ಕಾರ್ಯಕ್ರಮವನ್ನು ಅಟೆಂಡ್ ಮಾಡಬೇಕಿತ್ತು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಶಸ್ತಿ ಸ್ವೀಕರಿಸೋದಕ್ಕೆ ಅಂತ ಸಿದ್ದರಾಮಯ್ಯನವರು ತಮಿಳುನಾಡಿಗೆ ಪ್ರವಾಸವನ್ನು ಬೆಳೆಸಿದ್ರು. ಅವ್ರಿಗೆ ಸರ್ಕಾರದ ವತಿಯಿಂದ, ಕಾಂಗ್ರೆಸ್ ಮತ್ತು ಡಿ ಎಂ ಕೆ ವತಿಯಿಂದ ಅದ್ಧೂರಿಯಾಗಿ ಸ್ವಾಗತ ಸಿಕ್ತು ಸರಿ. ಆದರೆ ಸಿದ್ದರಾಮಯ್ಯನವರು ಹೋಗ್ತಾ ಇದ್ದಂತೆ ಏರ್ಪೋರ್ಟಲ್ಲಿ ಸೇರಿದ ಜನಸಾಗರ, ಅವರು ಕಾರ್ಯಕ್ರಮಕ್ಕೆ ಹೋದಲ್ಲಿ ಸೇರಿದಂಥ ಜನಸಾಗರ ಅವರನ್ನು ವೆಲ್ಕಮ್ ಮಾಡಿದ ರೀತಿ, ಅವ್ರ ಸುತ್ತಲೂ ಯಾವ ರೀತಿ ಗುಂಪು ಸೇರ್ತು ಅನ್ನುವಂಥ ರೀತಿ ನಿಜಕ್ಕೂ ಸಿದ್ದರಾಮಯ್ಯನವ್ರಿಗೆ ಅಚ್ಚರಿ ಕಾದಿತ್ತು. ಅಲ್ಲಿ ತಮಿಳ್ನಾಡಿನಲ್ಲಿ ನನಗಿಂಥ ವೆಲ್ಕಮ್ಮ, ನನಗೆ ಗಡಿ ರೇಖೆಯನ್ನು ಮೀರಿ ಇಷ್ಟು ದೊಡ್ಡ ಅಭಿಮಾನಿ ಬಳಗ ಇದೆ ಅಂದರೆ ಅದಕ್ಕೆ ನಾನು ಫಾಲೋ ಮಾಡಿಕೊಂಡಿರುವಂತಹ, ನಾನು ಅನುಸರಿಸ್ಕೊಂಡು ಬಂದಿರುವಂತಹ ಸಿದ್ಧಾಂತವೇ ಕಾರಣ. ನಿಜಕ್ಕೂ ದೇಶದ ಉದ್ದಗಲಕ್ಕೂ ನನ್ನ ಸಿದ್ಧಾಂತದ ಕಾರಣದಿಂದಾಗಿ ನನಗೆ ಇಷ್ಟು ಅಭಿಮಾನಿಗಳಿದ್ದಾರಲ್ವಾ, ಇಷ್ಟು ಅಭಿಮಾನ ಇದೆಯಲ್ಲ ಅನ್ನೋದಕ್ಕೂ ನಿಜಕ್ಕೂ ಖುಷಿ ಆಗ್ತಾ ಇದೆ ಅಂತ ಭಾವುಕರಾಗಿ ಗದ್ಗದಿತರಾಗಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಮಾತನಾಡಿದ್ದಾರೆ ಸಿದ್ದರಾಮಯ್ಯನವರು. 75ನೇ ಹುಟ್ಟುಹಬ್ಬ ಹತ್ರ ಆಗ್ತಿರುವಂತಹ ಈ ಟೈಮಲ್ಲಿ ಸಿದ್ದರಾಮಯ್ಯನವರು ಬಹಳ ಭಾವುಕರಾಗಿದ್ದಾರೆ. ಸಿದ್ದರಾಮಯ್ಯನವರ ಈ ಜನಪ್ರಿಯತೆ, ಈ ದೃಶ್ಯಗಳನ್ನು ನೋಡಿ ಅಭಿಮಾನಿಗಳು ಕೂಡ ಪುಳಕಿತರಾಗಿದ್ದಾರೆ. ಈಗಾಗಲೇ ಒಂದು ಕಡೆ ರಾಜ್ಯದಲ್ಲಿ ಸಿದ್ದರಾಮೋತ್ಸವದ ಅಬ್ಬರ, ಕಾಂಗ್ರೆಸ್ನ ಒಳಗಡೆನೆ ಏನೇನು ಬೆಳವಣಿಗೆಗಳು ಆಗ್ತಾ ಇವೆ ನೋಡ್ತಾ ಇದ್ದೀವಿ. ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರ ಹವಾ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಜೋರಾಗಿದೆ. ಆದರೆ ಬರೀ ರಾಜ್ಯದಲ್ಲಿ ಮಾತ್ರ ಅಲ್ಲ, ಅಕ್ಕಪಕ್ಕದ ರಾಜ್ಯದಲ್ಲೂ ಸಿದ್ದರಾಮಯ್ಯನವರ ಜನಪ್ರಿಯತೆ ಎಷ್ಟು ಅನ್ನೋದಕ್ಕೆ ಕೈಗನ್ನಡಿ ಅಂತಿತ್ತು ಈ ಕಾರ್ಯಕ್ರಮ. ಅದು ಅವರೇನು ಅಧಿಕಾರದಲ್ಲಿದ್ದಾರ, ಪ್ರತಿಪಕ್ಷ ನಾಯಕರಾಗಿದ್ದುಕೊಂಡು ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿದು ಅವ್ರು 4 ವರ್ಷ ಆಯಿತು, ಇಷ್ಟು ದಿನಗಳಾದ ಮೇಲೂ ಕೂಡ ಅಧಿಕಾರ ಇಲ್ಲದಂತಹ ಒಬ್ಬ ವ್ಯಕ್ತಿಗೆ ಈ ರೀತಿಯ ಸ್ವಾಗತ ಸಿಗೋದು, ಜನಪ್ರಿಯತೆ ಇರೋದು ಅಂದರೆ ಅದು ಅಪರೂಪ. ಹಾಗಾಗಿ ಸಿದ್ದರಾಮಯ್ಯನವ್ರಿಗೆ ಇದು ಅನಿರೀಕ್ಷಿತ ಅಷ್ಟೇ ಭಾವನಾತ್ಮಕ ಕ್ಷಣ ಆಗಿತ್ತು. ಆ ದೃಶ್ಯಗಳನ್ನು ನಾವು ಕೂಡ ನೋಡ್ತಾ ಇದ್ದೇವೆ ವೀಕ್ಷಕರೇ. ಸೊ ಸಿದ್ದರಾಮಯ್ಯನವ್ರಿಗೆ ಇದೇ ರೀತಿಯ ಜನಪ್ರಿಯತೆ, ಅವರ ಪರವಾದ ಒಲವು ರಾಜ್ಯದ ಉದ್ದಗಲಕ್ಕೂ ಇವತ್ತಿಗೂ ಇದೆಯಾ ಅನ್ನೋದಕ್ಕೆ ಚುನಾವಣೆಯಲ್ಲಿ ಉತ್ತರ ಸಿಗುತ್ತೆ. ಮತ್ತೊಮ್ಮೆ ಜನ ಅವರಿಗೆ ಅಧಿಕಾರ ಕೊಡ್ತಾರಾ, ಮುಖ್ಯಮಂತ್ರಿ ಆಗುವ ಅವರ ಕನಸು 75ನೇ ವಯಸ್ಸಲ್ಲಿ ನನಸಾಗತ್ತಾ, ಕಾದು ನೋಡ್ಬೇಕು ವೀಕ್ಷಕರೇ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತೀರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.